ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಸೂಪರ್ ಫುಡ್ಡು ನುಗ್ಗೆಕಾಯಿದು ಮಸಾಲ ಗ್ರೇವಿ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಇದು ಏನಪ್ಪ ಅಂದರೆ ಇದ್ರ ಒಳ್ಳೆ ಗುಣಗಳು ಹೇಳಿಬಿಟ್ಟು ಆಮೇಲೆ ರೆಸಿಪಿ ಪ್ರೆಸೆಂಟ್ ಮಾಡ್ತೀನಿ. ಇದು ಲೋ ಇನ್ ಕ್ಯಾಲರೀಸು, ಅದರಿಂದ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ನುಗ್ಗೆಕಾಯಿ ಬಿ ಪಿನ ಕಂಟ್ರೋಲ್ ಮಾಡುತ್ತೆ, ಪ್ರಾಯ ಆಗದೆ ಇರುವ ಹಾಗೆ ನೋಡ್ತದೆ, ಅದನ್ನು ಟ್ರೀಟ್ ಮಾಡುತ್ತೆ, ಮತ್ತು ನಮ್ಮ ಹೊಟ್ಟೆದು ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದನ್ನು ಟ್ರೀಟ್ ಮಾಡುತ್ತೆ. ಇದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಇಲ್ಲ. ಆದ್ದರಿಂದ ಮತ್ತು ಇನ್ನೊಂದು ಏನಂದರೆ ಇದು ನಮ್ಮ ರೆಸ್ಪಿರೇಟ್ರಿ ಅಂದರೆ ಶ್ವಾಸಕೋಶದ ಡಿಸೀಸನ್ನು ಟ್ರೀಟ್ ಮಾಡುತ್ತೆ. ಕಿಡ್ನಿ ಮತ್ತು ಲಿವರ್ ಫ್ರೆಂಡ್ಲಿ ಇದು, ಮತ್ತು ಕ್ಯಾನ್ಸರ್ ಆಗದೆ ಇರುವ ಹಾಗೆ ಇದರಲ್ಲಿ ಕೆಲವು ಗುಣಗಳಿದೆ, ಅದರಿಂದ ಅಷ್ಟು ಒಳ್ಳೆಯದು ಇದು. ಇವಾಗ ಏನು ಬೇಕಂತ ನೋಡೋಣ. ಟೊಮೆಟೊ ಕಟ್ ಮಾಡಿರೋದು, ಹಾಗೆ ಕಟ್ ಮಾಡಿರುವಂಥ ನುಗ್ಗೆಕಾಯಿ, ನೀರುಳ್ಳಿ ಒಗ್ಗರಣೆಗೆ, ಟೊಮೆಟೊ ಪ್ಯೂರಿ ಮಾಡಲಿಕ್ಕೆ, ಮತ್ತು ಇನ್ನೇನೇನು ಬೇಕು ಅಂತ ನೋಡೋಣ. ಒಗ್ಗರಣೆಗೆ ಜೀರಿಗೆ, ಹಾಗೆ ಸಾಸಿವೆ, ಮತ್ತು ಒಂದೇ ಒಂದು ಹಸಿಮೆಣಸಿನಕಾಯಿ, ಸ್ವಲ್ಪ ಖಾರ ಇದೆ, ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ, ಹಾಗೆ ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀಸ್ಪೂನು, ಅರಿಶಿನ ಪುಡಿ, ಅಚ್ಚು ಖಾರದ ಪುಡಿ, ಮತ್ತು ಗರಂ ಮಸಾಲ ಪೌಡ್ರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು ನಮಗೆ ಅಲಂಕಾರಕ್ಕೆ ಗಾರ್ನಿಷ್ ಮಾಡಲಿಕ್ಕೆ. ಈಗ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ. ಕಸಕಸೆ, ಹುರಿದಿದ್ದಂತಹ ಕಡಲೆಕಾಯಿ ಬೀಜ, ಕೊತ್ತಂಬರಿ ಬೀಜ, ಕೊಬ್ಬರಿ, 2 to 3 ಲವಂಗ, ಮತ್ತು 1.5 ಇಂಚು ಚಕ್ಕೆ ತುಂಡು, 2 ಏಲಕ್ಕಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಚಕ್ಕೆ ತುಂಡನ್ನ ಹಾಕ್ಕೊಳ್ಳಿ, 1 ಇಂಚ್ ಚಕ್ಕೆ ತುಂಡನ್ನ ಪ್ಯಾನ್ಗೆ ಹಾಕ್ಕೊಳ್ಳಿ, ಪ್ಯಾನ್ ಬಿಸಿ ಆಗಿದೆ. ಹಾಗೆ 2 ಏಲಕ್ಕಿ ಹಾಕ್ಕೊಳ್ಳಿ, ಸಿಪ್ಪೆ ಸಮೇತ ಹಾಕಿದ್ದೀನಿ ಪರವಾಗಿಲ್ಲ, 3 ಲವಂಗ ಹಾಕಿ ಅದಕ್ಕೆ, ಹಾಗೆ ಕೊತ್ತಂಬರಿ ಬೀಜ 1 to 2 ಟೀಸ್ಪೂನ್ ಹಾಕ್ಕೊಳ್ಳಿ, ಕಸಕಸೆ 1 to 2 ಟೀಸ್ಪೂನ್ ಇದೆ ಅದು ಹಾಕ್ಕೊಳ್ಳಿ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಪರಿಮಳಯುಕ್ತ ಆಗೋ ತನಕ ಅದನ್ನು ಡ್ರೈ ರೋಸ್ಟ್ ಮಾಡಬೇಕಂದ್ರೆ ಅದಕ್ಕೆ ಎಣ್ಣೆಗಿಣ್ಣೆ ಏನೂ ಹಾಕೋದಿಲ್ಲ, ಹಾಗೇ ಹುರ್ಕೋಬೇಕಾಗತ್ತೆ. ಈಗ ನೋಡಿ ಪರಿಮಳ ಆಯಿತು, ಕಸಕಸೆದು ಕಲರ್ ಚೇಂಜ್ ಆಯಿತು. ಈಗ ಅದಕ್ಕೆ 2 ಟೇಬಲ್ ಸ್ಪೂನು ಒಣ ಕೊಬ್ಬರಿ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಅದರಲ್ಲಿ ಕೈ ಆಡಿಸ್ಕೊಳ್ಳಿ, ಕ್ರಿಸ್ಪಿಯಾಗಿ ಹುರಿದು ಬರಲಿ, ಚೆನ್ನಾಗಿ ಪರಿಮಳಯುಕ್ತ ಆಗಲಿ. ಅದು ಪ್ಯಾನ್ ಬಿಸಿ ಇರೋದರಿಂದ ಅದರಲ್ಲಿ ಚೆನ್ನಾಗಿ ಇದಾಗ್ಬಿಡತ್ತೆ, ಹುರಿದು ಬಂದ್ಬಿಡತ್ತೆ. ಈಗ ನಾನು ಹುರಿದಿಟ್ಟಿದ್ದು ಕಡಲೆ ಬೀಜನ ಹಾಕಿದ್ದೀನಿ, ಗ್ಯಾಸ್ ಆಫ್ ಮಾಡಿದ್ದೀನಿ. ಜಸ್ಟು ಸ್ವಲ್ಪ ಬಿಸಿ ಆದರೆ ಸಾಕು, ಯಾಕಂದರೆ ನಮಗೆ ಪುಡಿ ಮಾಡಲಿಕ್ಕೆ ಅನುಕೂಲ ಆಗಬೇಕಲ್ವಾ. ಅದರಿಂದ ಈಗ ಅದೆಲ್ಲ ತಣ್ಣಗಾದಮೇಲೆ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ, ಅದನ್ನು ಫಸ್ಟು ಪೌಡ್ರ್ ಮಾಡ್ಕೊಳ್ಳಿ, ಅದರ ನಂತರ ಅದಕ್ಕೆ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಈಗ 2 ಟೊಮೆಟೊ ಕಟ್ ಮಾಡಿರೋದಿದೆಯಲ್ಲ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ, ಇನ್ನೊಂದು ಬ್ಲೆಂಡರ್ ಬೌಲ್ಗೆ ಹಾಗೆ ಅದನ್ನು ನೀರು ಹಾಕ್ಕೊಳ್ಳದೆ ಫೈನಾಗಿ ಪ್ಯೂರಿ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ನ ದಪ್ಪ ತಳದ ಪ್ಯಾನೇ ಇಟ್ಕೊಳ್ಳಿ, ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ 2 to 3 ಟೇಬಲ್ ಸ್ಪೂನ್ ನಾನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿದ್ದೀನಿ ಹಾಕ್ಕೊಳ್ಳಿ, ಯಾವುದಾದ್ರೂ ಆಗ್ಬೋದು. ಹಾಗೆ 1/2 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ, ನೋಡಿ ಚಟಪಟ ಅಂತ ಇದೆ. ಈಗ ಅದಕ್ಕೆ 1/2 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ, ಅದು ಇವಾಗ ಚಟಪಟ ಅನ್ನತ್ತೆ, 2 ಒಟ್ಟೊಟ್ಟಿಗೆ ಚಟಪಟ ಅಂತ ಇದೆ ನೋಡಿ. ಒಂದೇ ಒಂದು ಹಸಿಮೆಣಸಿನಕಾಯಿ ಖಾರ ಇದೆ ಅದು ಕಟ್ ಮಾಡಿ ಹಾಕಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ನಮ್ಮದು ಪ್ರೋಟೋಕಾಲ್ ಅಲ್ವಾ ಸೌತ್ ಇಂಡಿಯಂದು, ಹಾಕ್ಕೊಳ್ಳಿ ನೋಡಿ. ಎಲ್ಲನೂ ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಅಲ್ಲಿಗೆ ಹಸಿಮೆಣಸಿನಕಾಯಿ ಖಾರ ಬಿಟ್ಬಿಡತ್ತೆ, ಸಾಕಾಗುತ್ತೆ ನಮಗೆ. 2 ಕಟ್ ಮಾಡಿದಂಥ ನೀರುಳ್ಳಿ ಹಾಕ್ಕೊಳ್ಳಿ, ಸಣ್ಣ ಕಟ್ ಮಾಡಿ ಹಾಕೋಬೇಕಾಗತ್ತೆ ಇದು ನೀರುಳ್ಳಿನ. ಮೀಡಿಯಮ್ 2 ಕಟ್ ಮಾಡಿ ಹಾಕಿದ್ದೀನಿ, 2 ನೀರುಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮೊದಲೇ ಹಾಕ್ಬಿಡ್ತೀನಿ, ಯಾಕಂದರೆ ನೀರುಳ್ಳಿ ಚೆನ್ನಾಗಿ ಹುರಿದೂ ಬರುತ್ತೆ, ಮತ್ತು ಅಷ್ಟೇ ಎಣ್ಣೆ ಸಾಕಾಗುತ್ತೆ, ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ. ಅದರಿಂದ ನಾನು ನೀರುಳ್ಳಿಗೆ ಉಪ್ಪು ಹಾಕೋದು ಪ್ರಿಫರ್ ಮಾಡ್ತೀನಿ. ಇದನ್ನು ಇವಾಗ ಚೆನ್ನಾಗಿ ಹುರಿದು ಟ್ರಾನ್ಸ್ಲೂಸೆಂಟ್ ಆಗೋ ತನಕ, ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಹುರ್ಕೋಬೇಕಾಗತ್ತೆ. ಕೈ ಆಡಿಸ್ಕೊಂಡು ಹುರ್ಕೊಳ್ಳಿ. ಈಗ ಆಯಿತು, ಈಗ ಅದಕ್ಕೆ 1 ಟೀಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಮತ್ತು ಅದನ್ನು ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ ಹುರ್ಕೊಳ್ಳಿ. ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆಕಾಯಿ ಇದೆಯಲ್ಲ, ಅದನ್ನು ಸೂಪರ್ ಫುಡ್ ಅಂತ ಹೇಳ್ತಾರೆ. ಅದರದ್ದು ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಹೇಳಿದ್ದೀನಿ ನಾನು. ಇದು ನೋಡಿ, ಯಾವುದು ಟ್ಯಾಬ್ಲೆಟ್ ಬೇಡ, ಅಂಥ ಸಪ್ಲಿಮೆಂಟ್ ಹಾಗೆ ವರ್ಕ್ ಮಾಡುತ್ತೆ ಇದು ನಮ್ಮ ಬಾಡಿಗೆ. ಈಗ ನೋಡಿ ಚೆನ್ನಾಗಿ ಪರಿಮಳಯುಕ್ತ ಆಯಿತು. ಈಗ ಅದಕ್ಕೆ 1/2 ಟೀಸ್ಪೂನು ಅರಿಶಿನ ಪುಡಿ, 1 ಟೀಸ್ಪೂನು ಅಚ್ಚ ಖಾರದ ಪುಡಿ, ಹಾಗೆ
ಒಂದು ಮಿಕ್ಸ್ ಮಾಡಿದ್ದೀನಿ ನಾನು, ಧನಿಯಾ ಪೌಡರು ಮತ್ತು ಗರಂ ಮಸಾಲ ಪೌಡರ್ ಒಟ್ಟಿಗೆ ಒಂದು ಟೀಸ್ಪೂನ್ ಹಾಕಿದ್ದೀನಿ. ಎಲ್ಲ ಒಟ್ಟಿಗೆ ಪರಿಮಳಯುಕ್ತ ಆಗೋ ತನಕ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಆ ನೀರುಳ್ಳಿ, ಆ ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲ ಒಟ್ಟಿಗೆ ಚೆನ್ನಾಗಿ ಪರಿಮಳಯುಕ್ತ ಆಗಿ ಬರಲಿ. ಈಗ ನೋಡಿ ಆಯಿತು, ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಎಲ್ಲ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಒಂದು ಸತಿ ಈ ಪ್ಯಾನ್ ಕಾದ್ಮೇಲೆ ಹೈ ಮಾಡಬಾರ್ದು. ಈಗ ಅದಕ್ಕೆ ಟೊಮೆಟೊ ಪ್ಯೂರಿ ಮಾಡಿಟ್ಟಿದ್ದೀವಲ್ಲ ಅದನ್ನ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಚೆನ್ನಾಗಿ ಕಂಬೈನ್ ಆಗಲಿ. ಇವಾಗ ನೋಡಿ ಆಯಿತು ಅಲ್ವಾ. ಇವಾಗ ಇದನ್ನು ನಾವು ಕವರ್ ಆ್ಯಂಡ್ ಕುಕ್ ಮಾಡಬೇಕಾಗತ್ತೆ, ಒಂದು 3 ನಿಮಿಷದ ತನಕ. ಯಾಕಂದರೆ ನಾವು ಹಾಕಿರೋದು ಅದು ಕುಕ್ಕಾಗಿ ಬಂದು ಸ್ವಲ್ಪ ಥಿಕ್ಕಾಗಿ ಸೈಡಿಗೆ ಎಣ್ಣೆ ರಿಲೀಸ್ ಆಗಬೇಕು, ಅಷ್ಟೊತ್ತ ತನಕ ನಾವು ಹುರಿಬೇಕಾಗುತ್ತೆ. ಇದನ್ನು ಇವಾಗ ನೋಡಿ ತೆಗೆದಿದ್ದೀನಿ, ನೋಡಿ ಓಪನ್ ಮಾಡಿದ್ದೀನಿ, ನೋಡಿ ಎಲ್ಲ ಕಡೆ ಸೈಡಲ್ಲಿ ಎಣ್ಣೆ ರಿಲೀಸ್ ಆಗಿದೆ. ತುಂಬ ಏನು ಹಾಕಿಲ್ಲ ನಾನು, ಆದರೂ ರಿಲೀಸ್ ಆಗಿದೆ. ಈಗ ನೋಡಿ ಒಂದ್ಸತಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ, ಆಯ್ತಲ್ಲ. ಈಗ ಅದಕ್ಕೆ ಕಟ್ ಮಾಡಿಟ್ಟಿರುವಂಥ ನುಗ್ಗೆಕಾಯಿ ಪೀಸಸ್ ಹಾಕ್ಕೊಳ್ಳಿ, ಒಂದು 15-20 ಹಾಕಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿದು ಸೊಪ್ಪು ಮತ್ತು ಸ್ವಲ್ಪ ಹೂ ಇತ್ತು ಬಂದಿದ್ದು, ಅದನ್ನು ಹಾಕಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್. ಇದು ಬರೀ ಒಂದು ಕೈ ಹಿಡಿ ತುಂಬ ಹಾಕಿದ್ದೀನಿ ಅಷ್ಟೇ, ಎಲೆ ಮತ್ತು ಇದು ಒಟ್ಟಿಗೆ ಸೇರಿ. ಮತ್ತು ಸ್ವಲ್ಪ ಎಲೆ ಜಾಸ್ತಿ ಬಿದ್ದಿರ್ಬೋದು, ಬಟ್ ಹೂ ಸ್ವಲ್ಪನೇ ಇದ್ದಿದ್ದು. ಇದು ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡುತ್ತೆ ಡ್ರಮ್, ಇದು ನುಗ್ಗೆಕಾಯಿ. ಈಗ ಇದನ್ನು ಕವರ್ ಆ್ಯಂಡ್ ಕುಕ್ ಮಾಡಿರಿ 5-8 ನಿಮಿಷದ ತನಕ. ನುಗ್ಗೆಕಾಯಲ್ಲಿರೋದು ರಸ, ಎಲೆಯಲ್ಲಿರೋ ರಸ, ಟೊಮೆಟೊ ಇದು ಹಾಕಿದ್ದೀವಲ್ಲ ಅದರೆಲ್ಲ ರಸ ಇದು ಮಾಡಿಬಿಟ್ಟು ಚೆನ್ನಾಗಿ ಬೆಂದು ಬರುತ್ತೆ. ಯಾಕಂದರೆ ನಮ್ಮ ಮನೆಯದು ನುಗ್ಗೆಕಾಯಿ ಅದು. ಅದರಿಂದ ನಾನು ಐಡಿಯಲಾಗಿರಬೇಕಾದ್ರೆ ತೆಗೆದಿದ್ದೀನಿ. ಇದು ನೋಡಿ, ಇದು ನುಗ್ಗೆಕಾಯಿ ಇದೆಯಲ್ಲ, ನಮಗೆ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡ್ತದೆ ಅದರಲ್ಲಿ. ಮತ್ತು ಇನ್ನೊಂದೇನು ಅಂದರೆ, ಈಗ ನಾವು ರುಬ್ಬಿದ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ನುಗ್ಗೆಕಾಯಿ ರಕ್ತವನ್ನು ಶುದ್ಧ ಮಾಡುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ. ನಾನು ಎಲ್ಲ ಹೆಲ್ತ್ ಬೆನಿಫಿಟ್ಸು ಮಧ್ಯೆ ಮಧ್ಯೆ ಹಾಕಿದ್ದೀನಿ, ಮತ್ತು ಮೊದಲು ಕೂಡ ಸ್ವಲ್ಪ ಹೇಳಿದ್ದೀನಿ. ಈಗ ನಿಮಗೆ ಎಷ್ಟು ದಪ್ಪ ಗ್ರೇವಿ ಬೇಕು ಅಂತ ಅನಿಸುತ್ತೋ ಅದಕ್ಕೆ ಸರಿಯಾಗಿ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಇಮ್ಯುನಿಟಿನ ಕೂಡ ಬೂಸ್ಟ್ ಮಾಡುತ್ತೆ, ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಇದೆ. ಇದರಲ್ಲಿ ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆಕಾಯಲ್ಲಿ ಇದಕ್ಕೆ ಮೊರಿಂಗಾ ಅಂತ ಕೂಡ ಕರೀತಾರೆ. ಮುಂಚೆ ಇದಕ್ಕೆ ಜನ ಅಷ್ಟು ವ್ಯಾಲ್ಯೂನೇ ಕೊಡ್ತಾ ಇರಲಿಲ್ಲ. ಈಗ ನೀವು ನಿಮಗೆ ಆಮೇಲೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ಇದು ನಮಗೆ ಕಣ್ಣಿನ ದೃಷ್ಟಿಯನ್ನು ಸಹ ಒಳ್ಳೆಯದು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಮತ್ತು ಬೋನ್ಸು, ನಮ್ಮದು ಬೋನ್ಸ್ ಗಟ್ಟಿ ಆಗಲಿಕ್ಕೆ, ಬೋನ್ ಹೆಲ್ದಿ, ಇದು ಬೋನನ್ನು ಕೂಡ ಹೆಲ್ದಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟು ಒಳ್ಳೆಯದು. ಇದನ್ನು ಆರೋಗ್ಯದ ಕಣಜ ಅಂತ ಕರಿಬೋದು ಫ್ರೆಂಡ್ಸ್. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಾನು ಯಾವುದೇ ವೆಜಿಟೇಬಲ್ದು ಇವಾಗ ಹಾಕಬೇಕಾದ್ರೆ ಅದು ಹೆಲ್ತ್ ಬೆನಿಫಿಟ್ ಸಮೇತ ರೆಸಿಪಿನ ಹಾಕ್ತೀನಿ. ನೋಡಿ ರೆಡಿ ಆಯ್ತು. ಈಗ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಇದನ್ನು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೂ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಪೂರಿ ಜೊತೆಗೂ ಆಗುತ್ತೆ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೆ ನಮಸ್ಕಾರ.